नमस्कार रिव्यू चैनल के स्वागत ना सौख्या मत सिद्दरामय्य केरळिसिद डीके शिवकुमार डीके नाडिगे गरम आगिद्याके सिद्दरामय्य सिद्दरामय्य बगे इंथद्दोंदु संदेशवन्न पक्षद ओळगडे रवानेयागुवंते नोडिकोंड्रा डीके एनिदु बंडे साइलेंट स्ट्राटजी हागाद्रे इंट्रेस्टिंग विचार वो सद्य गमन सेता है महिनी मुदे तरी मिस नम चानल सब्सक्राइबी बेल बटन क्ली अपडेट्स निम्पते वीक्षक्रे ऐन आता है विवर्सोदिंत वो नाकु सन्निवेश नोड़ो विथ एक्सापल आ सन्निवेश मुदेती अदले नोड़ा ऐन अर्थ बरते वेरी ईजी यारदिबू मोदन नंबर वन केपीसीसी संबंधपट्ट कार्यक्रम राजीव गांधी पुण्यस्मरणे कार्यक्रम नडेदंत घटने भर्जरी अब्बरद भाषण मातिर डीके शिवकुमार सिद्दरामय्य एंबी पाटील नडुवे संभाषणे नडीता सिद्दरामय्य कैगे एटागित्तल्ल स्वल्प नोवागित्तल्ल अदक्के संबंधपट्टंते अंत सद्य सिक्तिरो माहिति चोरगवरु माताड्कोळ्ता इर्तारे तिरुगि नोडिद डीके शिवकुमार डोंट डिस्टर्ब अंत गदर्तारे एंबी पाटील रन्ना समझाइशी कोडोदिक्के होदागा इरली इरली डिस्टर्ब माडबेडि अंत सिट्टु माड्कोळ्तारे इदु सण्ण विचारदंते कंडुबंद्रु कूड एंबी पाटील रंत ओब्ब सीनियर अन्ना डीके शिवकुमार गदरिद रीति बेरेदे संदेशवन्न पक्षद ओळगडे रवानिसिदे माध्यमगळल्लि सिक्कापट्टे आ दृश्य हाइप आगतिदे सोशल मीडियादल्लि वैरल आगतिदे नोड्रप्प डीके कदर अंत ಇದು ಮೊದಲನೇ ದೃಶ್ಯ ಎರಡನೆಯದು ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವಂತ ಕೃಷ್ಣ ಬೈರೇಗೌಡರು ಡಿಕೆ ಮನೆಗೆ ಓಡೋಡಿ ಬರ್ತಾರೆ ಸಚಿವ ಸ್ಥಾನದ ವಿಚಾರದಲ್ಲಿ ಮಾತನಾಡೋದಿಕ್ಕೆ ನಿನ್ನೆ ಡೆಲ್ಲಿಲಾಗಿದ್ದು ಡಿಕೆ ಶಿವಕುಮಾರ್ ಪಟ್ಟೆ ಹಿಡಿದು ಕೂತಿರ್ತಾರೆ ಕೃಷ್ಣ ಬೈರೇಗೌಡರಿಗೆ ಬೇಡೇ ಬೇಡ ಬೇಡವೇ ಬೇಡ ಕೊಡೋದೇ ಬೇಡ ಬೆಂಗಳೂರು ಕೋಟಾದಲ್ಲಿ ಬೇರೆಯವರು ಇದ್ದಾರೆ ಒಕ್ಕಲಿಗ ಕೋಟಾದಲ್ಲಿ ಬೇರೆ ಹೆಸರುಗಳಿಗೆ ಪಟ್ಟೆ ಹಿಡಿದಿದ್ರು ಕೃಷ್ಣ ಬೈರೇಗೌಡರಿಗೆ ಮಾತ್ರ ಬೇಡ ಅಂತ ಸಿದ್ದರಾಮಯ್ಯ ಬೇಕು ಅಂತ ಒಳ್ಳೆ ಸಾಧನಪಟ್ಟು ಸರ್ಕಾರದ ಪರವಾಗಿ ಬಹಳ ಚೆನ್ನಾಗಿ ಮಾತನಾಡುವಂತ ಜ್ಞಾನ ಇರುವಂತ ಒಬ್ಬ ಲೀಡರ್ ಅವರನ್ನ ಯಾಕೆ ಕೈ ಬಿಡಬೇಕು ಅಂತವರು ಇದ್ದರೆ ನಮಗೆ ಸದನದ ಬಲ ಅನುಭವಿ ಯಾಕೆ ಅವರಿಗೆ ಅವಕಾಶ ಬೇಕು ಅಂತ ಸಿದ್ದರಾಮಯ್ಯನವರು ಆದರೆ ಇದರ ನಡುವೆ ಡಿಕೆ ಶಿವಕುಮಾರ್ ಮನವೊಲಿಸೋದಿಕ್ಕೆ ಕೃಷ್ಣ ಬೈರೇಗೌಡರು ಮನೆಗೋಡ ಹೋಗ್ತಾರೆ ಅಂತ ಅನಿವಾರ್ಯತೆ ಸೃಷ್ಟಿಸಿದ್ದು ಸಿದ್ದು ಕ್ಯಾಂಪಲ್ ಗುರುತಿಸಿಕೊಂಡಿದ್ದು ಹಲವು ಶಾಸಕರು ಇವತ್ತು ಡಿಕೆ ಮನೆಗೋಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ದೆಹಲಿಯಲ್ಲಿ ಆಗ್ತಿರುವಂತ ಜಟಾಪಟಿ ಆಗಿದೆ ಸಿದ್ದರಾಮಯ್ಯನವರು ಮೊದಲ ಅವಧಿಗೆ ಸಿಎಂ ಆಗಿರೋದ್ರಿಂದ ಬಾರ್ಗೇನಿಂಗ್ ಪವರ್ ಅವರು ಕಡಿಮೆ ಇರಬಹುದು ಈಗ ಅವರು ಮುಖ್ಯಮಂತ್ರಿ ಆಗಿ ಕೂರೋದಿಕ್ಕೆ 4 ದಿನ ಫೈಟ್ ಮಾಡಬೇಕಾಯಿತು ಇನ್ನು ನಮ್ಮ ಪರವಾಗಿ ಆಗತ್ತೋ ಇಲ್ವೋ ಡಿಕೆ ಶಿವಕುಮಾರ್ ಮನವೊಲಿಸೋಣ ಅಂತ ಡಿಕೆ ಮನೆಗೆ ಹೋಗ್ತಿದ್ದಾರೆ ಕೆಲವು ಪ್ರಮುಖ ಹಿರಿಯ ನಾಯಕರೇ ಆ ದೃಶ್ಯ ಕಂಡು ಬರ್ತಾ ಇದೆ ನಂಬರ್ 3 ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಆಮೇಲೆ ಸಿಎಂ ವಿಶ್ ಮಾಡ್ತಾರಲ್ಲ ನೂತನ ಸಚಿವರಿಗೆ ಬೊಕ್ಕೆ ಕೊಟ್ಟು ಅದೆಲ್ಲ ಆದಮೇಲೆ ಸಿದ್ದರಾಮಯ್ಯನವರಿಂದ ಬೊಕ್ಕೆ ತಗೊಂಡು ಮುಂದೆ ಪಾಸ್ ಆಗಿ ಡಿಕೆ ಶಿವಕುಮಾರ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಅಂದ್ರೆ ಸಂಪೂರ್ಣವಾಗಿ ಕಾಲಿಗೆ ಎರಗಲ್ದಿದ್ರು ಬಾಗಿ ಡಿಕೆ ಶಿವಕುಮಾರ್ ಅವರಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರಿಂದ ಬೊಕ್ಕೆ ತಗೊಂಡು ಕೈ ಕುಲುಕಿ ಮುಂದಕ್ಕೆ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದ ಪಡೆಯುವಂತ ಅದೊಂದು ದೃಶ್ಯ ವೈಯಕ್ತಿಕವಾಗಿ ಗೌರವ ಅಥವಾ ಅವರ ವಿಶ್ವಾಸ ಸಂಬಂಧ ಏನೇ ಇರಬಹುದು ಬಟ್ ಅದೊಂದು ದೃಶ್ಯ ಪಕ್ಷದ ಒಳಗಡೆ ಈ ಸಂದರ್ಭದಲ್ಲಿ ಬೇರೆ ಮೆಸೇಜ್ ಕೊಡುತ್ತೆ ನಂಬರ್ 4 ದೆಹಲಿಯಲ್ಲಿ ಆಗ್ತಿರುವಂತ ಸಂಪುಟ ಸರ್ಕಸ್ ಡಿಕೆ ಶಿವಕುಮಾರ್ ಅವರು ಯಾರ್ಯಾರನ್ನು ವಿರೋಧಿಸ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಬೇಡವೇ ಬೇಡ ಏನು ಮಾಡಿದ್ದಾರೆ ಅವರು ಈ ಸಲ ಪಾರ್ಟಿಗೆ ಪಕ್ಷವನ್ನು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಂತರ ಆಗಲ್ಲ ಮುನ್ನಡೆಸೋಕೆ ಅಂತ ಬಿಟ್ಟು ಹೋದರು ಈಗ ನೋಡಿದ್ರೆ ಸರ್ಕಸ್ ಮಾಡಿ ಒಂದು 200 ಹೋಟೆಲ್ಗೆ ಎದ್ದಿದ್ದಾರೆ ಸಮುದಾಯದ ಬಲ ಯಾವ ರೀತಿಯ ಬಲ ನೋಡೋದಕ್ಕೆ ಹೋದರು ದಿನೇಶ್ ಗುಂಡೂರಾವ್ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಲ್ಲ ಅನ್ನೋ ಥರ ಲೆಕ್ಕಾಚಾರ ಕಂಡಂಗಿದೆ ಡಿಕೆ ಶಿವಕುಮಾರ್ ಅವರು ವಾದದಲ್ಲಿ ಪಟ್ಟು ಸಡಿಲಿಸ್ತಿಲ್ಲ ಸಿದ್ದರಾಮಯ್ಯ ಕ್ಯಾಂಪ್ನ ಹಲವರ ವಿರುದ್ಧ ಡಿಕೆ ಶಿವಕುಮಾರ್ ಹಠ ಹಿಡಿದು ಕೂತಿದ್ದಾರೆ ಅದು ಜಮೀರ್ ಅವ್ರ ವಿಚಾರದಲ್ಲೂ ಆಗಿತ್ತು ಆದರೆ ಜಮೀರ್ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಬೇರೆ ಮುಸ್ಲಿಂ ಮುಖಂಡರಿಗೆ ಈಗ ಹ್ಯಾರಿಸ್ಗೋ ಖಾದರ್ ಅವ್ರಿಗೋ ತನ್ವೀರ್ ಸೇಟ್ಗೋ ಕೊಡೋದಿಕ್ಕೆ ಹೋದರೆ ಸೀನಿಯಾರಿಟಿ ಮೇಲೆ ಅವ್ರು ಎಷ್ಟು ಕ್ಷೇತ್ರ ಗಳಿಸಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತಲ್ಲ ಅವ್ರ ಕ್ಷೇತ್ರ ಬಿಟ್ಟು 100 ಕ್ಷೇತ್ರದಲ್ಲಿ ಓಡಾಡಿ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿದ ಜಮೀರ್ಗೆ ಬಿಟ್ಟು ಮತ್ತೊಬ್ಬರಿಗೆ ಯಾಕೆ ಕೊಡೋಕೆ ಸಾಧ್ಯ ಅನ್ನೋ ವಾದ
ನಾನು ಅವ್ರಿಗೆ ಕೊಡಲಿಲ್ಲ ಅನ್ನೋ ಪ್ರಮಾಣ ವಚನ ತಗೊಳ್ಳೋದೇ ಇಲ್ಲ ಅನ್ನುವಂಥ ಸಿದ್ದರಾಮಯ್ಯನವರ ಒಂದೇ ಒಂದು ಸ್ಟೇಟ್ಮೆಂಟ್. ಜಮೀರ್ ಅವ್ರ ವಿಚಾರದಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆದರು. ಆದರೆ ಬೇರೆಯವ್ರ ವಿಚಾರದಲ್ಲಿ ಏನಾಗ್ತಿದೆ, ಮಹದೇವಪ್ಪ ಅವ್ರ ವಿಚಾರದಲ್ಲಿ ಬೇಡವೇ ಬೇಡ ಅನ್ನೋ ಹಠ, ಸುಮಾರು ಜನ ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರುವಂಥ ಸೀನಿಯರ್ಗಳಿಗೆ ಟೆನ್ಷನ್ ಶುರುವಾಗಿದೆ. ಎಚ್ ಕೆ ಪಾಟೀಲ್ ಇರಬಹುದು, ಹಾಗೆ ದೇಶಪಾಂಡೆ ಅವರಿರಬಹುದು, ಬಹಳಷ್ಟು ಜನ ಡಿಸ್ಟರ್ಬ್ ಆಗಿದ್ದಾರೆ. ಯಾಕೆ ನಮ್ಮನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧಿಸ್ತಿದ್ದಾರಪ್ಪ ಡಿ ಕೆ ಶಿವಕುಮಾರ್ ಅಂತ. ಆದರೆ ಸಿದ್ದರಾಮಯ್ಯ ಕೂಡ ಅವರ ಪರವಾಗಿ ಪಟ್ಟು ಹಿಡಿದಿದ್ದಾರೆ, ಅದು ಬೇರೆ ವಿಚಾರ. ಕೆಲವರು ಹೈಕಮಾಂಡ್ ಕನ್ಸಿಡ್ರೇಷನಲ್ಲೂ ಕೂಡ ಇದ್ದಾರೆ. ಯಾರು ಏನೇ ವಾದ ಮಾಡಿದ್ರು ಹೈಕಮಾಂಡ್ ಅಥವಾ ಖರ್ಗೆಯವರೇ ಫೈನಲ್ ಮಾಡುವಂಥ ಹೆಸರುಗಳು ಕೆಲವಿವೆ. ಈ ರೀತಿ ಈ ಎಲ್ಲ ಸನ್ನಿವೇಶಗಳನ್ನು ಒಟ್ಟಿಗೆ ನೋಡಿದಾಗ ಡಿ ಕೆ ಶಿವಕುಮಾರ್ ಹೇಗೆ ಪದೇ ಪದೇ ಸಿದ್ದು ಕ್ಯಾಂಪನ್ನು ವೀಕ್ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ, ಒಂದು ಸ್ಟ್ರಾಂಗ್ ಮೆಸೇಜ್ ಇದರಲ್ಲಿರೋದು. ಸಿದ್ದರಾಮಯ್ಯ ಅವ್ರದ್ದು ಇನ್ನೆರಡು ವರ್ಷ ಮುಗಿದ್ರೆ ಮುಗೀತು, ರಾಜಕೀಯ ಆ್ಯಕ್ಟಿವ್ ಪಾಲಿಟಿಕ್ಸಿಂದ ಅವರು ಎಕ್ಸಿಟ್ ಆಗ್ತಾರೆ. ಆದರೆ ನನ್ನ ವಿಚಾರದಲ್ಲಿ ಈಗ ಶುರುವಾಗಿದೆ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ಗೆ ನಾನೇ ಭವಿಷ್ಯ, ನನಗೀಗೂ ಪವರ್ ಇದೆ, ಇನ್ನೆರಡು ವರ್ಷ ಆದಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಪವರ್. ಸಿದ್ದರಾಮಯ್ಯನವ್ರನ್ನ ನಂಬಿಕೊಂಡ್ರೆ ಏನೂ ಆಗಲ್ಲ ಅನ್ನೋ ಸಂದೇಶದ ಮೂಲಕ ಯಾವ ವಿಚಾರ ಮೈನಸ್ ಆಯಿತೋ, ಶಾಸಕರ ಬಲ ಇಲ್ಲ ನನಗೇನೋ ವಿಚಾರ ಮೈನಸ್ ಆಯಿತೋ, ಆ ಬಲವನ್ನು ನಿಧಾನಕ್ಕೆ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಒಂದು ಮೈಂಡ್ ಗೇಮ್ ಇದು, ಕೆಲವರನ್ನು ಸೆಳೆದುಕೊಳ್ಳೋದು, ಆ ಮೂಲಕ ಮತ್ತಷ್ಟು ಜನ ತಾವಾಗೆ ಬರುವಂತೆ ಮಾಡೋದು. ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸ ಬೇಕೇ ಬೇಕಪ್ಪ ನಮಗೆ ಅನ್ನುವಂಥ ಅನಿವಾರ್ಯತೆ ಪಕ್ಷದ ಒಳಗಡೆ ಸೃಷ್ಟಿಯಾಗೋ ರೀತಿ ಡಿ ಕೆ ಶಿವಕುಮಾರ್ ಹೆಜ್ಜೆ ಹೆಜ್ಜೆಗೂ ಕಾಳಜಿ ವಹಿಸ್ತಾ ಇದ್ದಾರ. ನಾವು ಗಮನಿಸಿದ್ವಿ ಪ್ರಮಾಣ ವಚನ ಕಾರ್ಯಕ್ರಮ ಇನ್ವಿಟೇಷನ್ನಲ್ಲಿ ಸಿ ಎಂ ಹೆಸರು ಮಾತ್ರ ಇರೋದು ಸಂಪ್ರದಾಯ, ಈ ಬಾರಿ ಡಿ ಸಿ ಎಂ ಹೆಸರು. ಹಾಗೆ ರಾಜ್ಯಪಾಲರ ಕುರ್ಚಿ ಪಕ್ಕ ಇದುವರೆಗೆ ಇತಿಹಾಸದಲ್ಲಿ ಸಿ ಎಂ ಮಾತ್ರ ಕುರ್ಚಿ, ಈ ಬಾರಿ ಡಿ ಸಿ ಎಂಗೂ ಕುರ್ಚಿ. ಇಂಥದ್ದೆಲ್ಲ ಆಗೋ ಮೂಲಕ ಪಕ್ಷದಲ್ಲಿ ಸರ್ಕಾರದಲ್ಲಿ ನಾನು ಯಾರಿಗೂ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಕ್ಲಿಯರ್ ಮೆಸೇಜನ್ನು ಹೆಜ್ಜೆ ಹೆಜ್ಜೆಗೂ ಪಾಸ್ ಮಾಡಿಸ್ತಿದ್ದಾರೆ. ಆ ಮೂಲಕ ಶಾಸಕರ ಬಲ ತನಗೇ ಫಿಕ್ಸ್. ಕೆಲವೇ ಕೆಲವು ದಿನಗಳಲ್ಲಿ ನೋಡ್ತಾ ಇರಿ, ನನಗದೊಂದು ಕೊರತೆ ಆಯಿತು ಆದರೆ ಇನ್ನು ಮುಂದೆ ಆಗಲ್ಲ ಅನ್ನೋ ಮೆಸೇಜ್. ಈಗ ಮೊನ್ನೆ ಮೊದಲ ದಿನ ರಿಸಲ್ಟ್ ಬಂದಾದಮೇಲೆ ನಡೀತಲ್ಲ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡೋದಕ್ಕೆ ಅಂತ ಶಾಸಕರ ಸಭೆ ಆಯಿತು, ವೀಕ್ಷಕರು ಬಂದಿದ್ದರು, ಗೌಪ್ಯವಾಗಿ ಅಭಿಪ್ರಾಯ ಸಂಗ್ರಹ ಮಾಡಬೇಕಾ ಓಟ್ ಹಾಕಬೇಕಾ ಅನ್ನೋ ವಿಚಾರದಲ್ಲಿ ಕೆಲವರೆಲ್ಲ ಎದ್ದು ನಿಂತು ಮಾತಾಡ್ತಾರೆ. ಕೃಷ್ಣ ಬೈರೇಗೌಡರು ಧ್ವನಿ ಎತ್ತಿದ್ರು, ಓಟ್ ಆಗಲಿ, ಶಾಸಕರ ಮತಗಳು ಆಗಲಿ, ಎಚ್ ಕೆ ಪಾಟೀಲರು ಮಾತಾಡಿದ್ರು. ಈಗ ಅವರನ್ನೆಲ್ಲ ಟಾರ್ಗೆಟ್ ಮಾಡದಂತೆ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು. ಸೊ ಈ ರೀತಿ ತನ್ನ ಬಲ ಏನು ಅನ್ನೋದನ್ನು ಅರ್ಥ ಮಾಡಿಸ್ತಿದ್ದಾರೆ. ಎಂ ಬಿ ಪಾಟೀಲ್ರ ಮೇಲೇ ಓಪನ್ ಸ್ಟೇಜಲ್ಲಿ ಗರಂ ಆಗಿದ್ದು ಬೇರೆಯದ್ದೇ ಸಂದೇಶ ಕೊಡುತ್ತೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಪ್ಪ ಡಿ ಕೆ ಶಿವಕುಮಾರ್, ಯಾರಿಗೂ ಕೇರ್ ಮಾಡಲ್ಲ, ಅವ್ರ ಮುಂದೆ ಯಾರೂ ಇಲ್ಲ ಅನ್ನುವಂಥ ಸಂದೇಶ ಇದು. ಸಿದ್ದರಾಮಯ್ಯ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಆಗಿದೆ. ಸಿದ್ದು ಕ್ಯಾಂಪ್ ಇದನ್ನು ಸೈಲೆಂಟ್ ಆಗಿ ಗಮನಿಸ್ತಾ ಇದೆ, ಸಮಯಕ್ಕಾಗಿ ಕಾಯ್ತಾ ಇದ್ದಂಗೆ ಕಾಣಿಸುತ್ತೆ. ಒಟ್ಟಿನಲ್ಲಿ ಹಲವು ಸನ್ನಿವೇಶಗಳು ಒಟ್ಟಿಗೆ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಹೆಜ್ಜೆ ಹೆಜ್ಜೆಗೂ ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯ ನಾನೇ ಹೊರತು ಸಿದ್ದರಾಮಯ್ಯನವರು ಅಲ್ಲ ಅನ್ನೋದನ್ನು ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ವೆರಿ ಕ್ಲಿಯರ್. ಒಂದು ಮಾತು ಹೇಳ್ತಾರೆ ಅವರು, ಸಿದ್ದರಾಮಯ್ಯ ಪರವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಘೋಷಣೆ ಮೊಳಗ್ತಾ ಇರುತ್ತೆ, ಯಾವ ಸಿದ್ದರಾಮಯ್ಯ ಇಲ್ಲ, ಯಾವ ಡಿ ಕೆ ಶಿವಕುಮಾರು ಇಲ್ಲ, ಕಾಂಗ್ರೆಸ್ ಅಂತ ಕುಗ್ರಯ್ಯ ಅನ್ನೋ ಮಾತು, ಇವೆಲ್ಲವೂ ಕೂಡ ಡಿ ಕೆ ಖದರ್ ಹೆಚ್ಚಿಸಿಕೊಳ್ತಾ ಇರುವಂಥ ರೀತಿ. ಈಗ ಒಂದೊಂದೇ ನಾವು ನೋಡಿದ್ವಿ, ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಕೆಲವು ಶಾಸಕರು ಸಿದ್ದರಾಮಯ್ಯ ಆಪ್ತಬಣದಲ್ಲಿ ಗುರುತಿಸ್ಕೊಂಡಿದ್ದವರು ದಿಢೀರಂತ ಡಿ ಕೆ ಕ್ಯಾಂಪ್ಗೆ ಜಂಪ್ ಆಗಿದ್ದನ್ನು ಮಾಗಡಿ ಬಾಲಕೃಷ್ಣ ಅವರು ಕರ್ಕೊಂಡು ಬಂದಿದ್ದು ಸಿದ್ದರಾಮಯ್ಯ. ಆದರೆ ನನ್ನನ್ನು ಉಳಿಸ್ಕೊಂಡಿದ್ದು ಗೆಲ್ಲಿಸ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಅಂತ ಡಿ ಕೆ ಬೆನ್ನಿಗೆ ನಿಂತರು ಮಾಗಡಿ ಬಾಲಕೃಷ್ಣ ಅವರು. ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಬೇಕಂದರೆ ನನಗೆ ಡಿ ಕೆ ಬಲ ಸಿಕ್ಕಿದ್ರೆ ಸಾಧ್ಯ ಅನ್ನೋದು ಕೆಲವರು ಆ ಭಾಗದವ್ರಿಗೆ ವಿಶ್ವಾಸ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಕೆಲವರು ಸಿದ್ದರಾಮಯ್ಯ ಕ್ಯಾಂಪಿಂದ ಡಿ ಕೆ ಕ್ಯಾಂಪಿಗೆ ಜಂಪ್ ಆಗಿದ್ದನ್ನು ನಾವು ನೋಡಿದ್ವಿ. ಈ ರೀತಿಯ ಬೆಳವಣಿಗೆ ಈಗ ಸಿದ್ದರಾಮಯ್ಯ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿ ಮೊದಲ ಅವಧಿಗೆ ಸಿದ್ದರಾಮಯ್ಯನವರು ಆಗಿದ್ದಾರೆ, ತಾನು ಅಂದುಕೊಂಡಂಗೆ ಸಿದ್ದರಾಮಯ್ಯನವರು ಗೆದ್ದಿದ್ದಾರೆ ಈ ಹಗ್ಗಜಗ್ಗಾಟದಲ್ಲಿ. ಆದರೆ ಸೋತು ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವ್ರನ್ನ ಕಟ್ ಹಾಕುವಂಥ ಸ್ಟ್ರಾಟಜಿ ಆಯಿತು. ಕಾದು ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.